ಹಾಯ್, ಬಾಳೆಕಾಯಿ ಮಜ್ಜಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಒಂದು ಬಾಳೆಕಾಯಿ ತಗೊಂಡು ಸಿಪ್ಪೆ ತೆಗೆದುಬಿಟ್ಟು ಅರ್ಧ ಕಟ್ ಮಾಡಿ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಳ್ಳಿ, ನೀರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಒಂದು ಕಪ್ಪು ಕಡಲೆ ಇಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. 3 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು, ಉಪ್ಪು ರುಚಿಗೆ ತಕ್ಕಂತೆ, ಓಮದ ಕಾಳು 1/4 ಟೀಸ್ಪೂನ್, ಬೇಕಿಂಗ್ ಸೋಡಾ 1/4 ಟೀಸ್ಪೂನ್, ಖಾರದ ಪುಡಿ 1 ಟೀಸ್ಪೂನ್, ಅರಶಿನದ ಪುಡಿ 1/4 ಟೀಸ್ಪೂನ್. ಖಾರ ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ, ಇಲ್ಲಾಂದರೆ ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಜ್ಜಿ ಹದಕ್ಕೆ ಕಲಸ್ಕೊಳ್ಳಿ, ಲಂಪ್ಸ್ ಇಲ್ಲದೆ ಕಲಸ್ಕೊಳ್ಳಿ. ಈಗ ಬಜ್ಜಿ ಹಿಟ್ಟು ರೆಡಿ ಆಯಿತು. ಈಗ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಕಾಯ್ದಾದಮೇಲೆ ಬಾಳೆಕಾಯಿನ ಬಜ್ಜಿ ಹಿಟ್ಟಿಗೆ ಡಿಪ್ ಮಾಡಿ ಬಿಸಿ ಇರೋ ಎಣ್ಣೆಗೆ ಹಾಕಿ ಎರಡು ಕಡೆಯೂ ತಿರುಗಿಸಿ ಚೆನ್ನಾಗಿ ಬೇಯಕ್ಕೆ ಬಿಡಿ. ಒಂದು ಟಿಶ್ಯೂ ಪೇಪರ್ ಮೇಲೆ ಬೆಂದಮೇಲೆ ಅದರ ಮೇಲೆ ತೆಗೆದಿಡಿ. ಬಜ್ಜಿನ ಎಕ್ಸ್ಟ್ರಾ ಇರೋ ಆಯಿಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರ್. ಬಜ್ಜಿ ರೆಡಿಯಾಗಿದೆ. ಇನ್ನು ಬಾಳೆಕಾಯಿ ಇರೋ ಪೀಸಸ್ ಎಲ್ಲ ಬಜ್ಜಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಬಜ್ಜಿ ಮಾಡೋಕ್ಕೆ 1-10 ನಿಮಿಷ ಇದ್ದರೆ ಸಾಕು, ಕಟ್ ಮಾಡೋಕ್ಕೆ 1-5 ನಿಮಿಷ, ಬಜ್ಜಿ ರೆಡಿ ಮಾಡ್ಕೊಳ್ಳೋಕ್ಕೆ 1-5 ನಿಮಿಷ. 10 ನಿಮಿಷದಲ್ಲಿ ಬಿಸಿ ಬಿಸಿಯಾಗದ ರುಚಿ ರುಚಿಯಾದ ಬಜ್ಜಿ ರೆಡಿಯಾಗುತ್ತೆ. ಬಜ್ಜಿ ರೆಡಿಯಾಗಿದೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ರುಚಿನೇ ಬೇರೆ. ಈಗ ಅದೇ ಬಜ್ಜಿ ಹಿಟ್ಟಿಗೆ ನಾನು ಈರುಳ್ಳಿ ಬಜ್ಜಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಈರುಳ್ಳಿ ತೊಗೊಂಡು ರೌಂಡ್ ರೌಂಡಾಗಿ ಸ್ಲೈಸಸ್, ತಿನ್ ಸ್ಲೈಸಸ್ಗಳಲ್ಲಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಬಜ್ಜಿ ಇಟ್ಟಿಗೆ ಹಾಕಿ ಈಗ ಬಿಸಿಯಾದ ಎಣ್ಣೆಗೆ ಈರುಳ್ಳಿ ಬಜ್ಜಿ ಹಾಕಿದ್ದೀನಿ. ಎರಡು ಕಡೆಯೂ ತಿರುಗಿಸಿ ಬೇಯಕ್ಕೆ ಬಿಡಿ. ಹೋಮ್ ಕುಕಿಂಗ್ ಈಸ್ ದಿ ಹೆಲ್ತಿ ಕುಕಿಂಗ್. ಸೊ ಮನೆಯಲ್ಲೇ ಮಾಡಿ ಟ್ರೈ ಮಾಡಿ ನೋಡಿ. ಈಗ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.